ಕ್ರಿಮಿನಲ್ಗಳ ಕ್ರೈಂ ಲೋಕಕ್ಕೆ ಸ್ವಾಗತ. ನಾನು ಸ್ವಾಮಿ ಪುತ್ತೂರು. ಎಸ್, ಅದು ಬೆಂಗಳೂರು ಪೊಲೀಸರಿಗೆ ಸವಾಲಾಗಿದ್ದ ಎಟಿಎಂ ವಾಹನ ಲೂಟಿ ಪ್ರಕರಣ. 1,37,00,000 ಹಣದೊಂದಿಗೆ ಪರಾರಿಯಾಗಿದ್ದ ಚಾಲಕ ಪೊಲೀಸರಿಗೆ ಇನ್ನೂ ಸಿಕ್ಕಿಬಿದ್ದಿಲ್ಲ. ಆದರೆ ಆ ಕದೀಮನ ಪತ್ನಿ ಭಾರಿ ಮೊತ್ತದ ಸಮೇತ ಪೊಲೀಸರಿಗೆ ಶರಣಾಗಿದ್ದಾಳೆ. ಅವಳು ಬಿಚ್ಚಿಟ್ಟ ಆ 4 ದಿನದ ರಹಸ್ಯ ಏನು ಅನ್ನೋದೇ ಇವತ್ತಿನ ಸ್ಕೆಚ್. ಎಟಿಎಂ ವಾಹನವನ್ನ ಎಸ್ಕೇಪ್ ಮಾಡಿ ಅದರಲ್ಲಿದ್ದ 95,00,000 ದುಡ್ಡಿನೊಂದಿಗೆ ಪರಾರಿಯಾಗಿದ್ದ ಖದೀಮ ಚಾಲಕರ ಪ್ರಕರಣಕ್ಕೀಗ ಹೊಸ ತಿರುವು ಸಿಕ್ಕಿದೆ. ಬರೋಬ್ಬರಿ 79,00,000 ದುಡ್ಡಿನೊಂದಿಗೆ ಚಾಲಕ ಡಾಮಿನಿಕ್ನ ಪತ್ನಿ ಪೊಲೀಸರ ಮುಂದೆ ಶರಣಾಗಿದ್ದಾಳೆ. ಇವಳೆ ಖದೀಮ ಡಾಮಿನಿಕ್ನ ಪತ್ನಿ ಎಲ್ವೇನ್. ಹೆಂಡತಿಯನ್ನೇ ನಡು ರಸ್ತೆಯಲ್ಲಿ ಬಿಟ್ಟು ಪರಾರಿಯಾಗಿದ್ದಾನೆ ಕಣ್ರಿ. ನಂತರ ದಿಕ್ಕೆ ತೋಚದ ಎಲ್ವೇನ್ ತಾನೇ ಬಂದು ಬೆಂಗಳೂರು ಪೊಲೀಸರಿಗೆ ಶರಣಾಗಿದ್ದಾಳೆ. ಅವರ ಗಂಡ ಮತ್ತೆ ಇವರು ವಿಜಯವಾಡದಿಂದ ವಾಪಸ್ ಬಂದಿದ್ದಾರೆ. ವಿಜಯವಾಡದಿಂದ ವಾಪಸ್ ಬಂದು ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಒಂದು ಹತ್ರ ಅವರ ಗಂಡ ಅವರನ್ನು ಇಳಿಸಿ ನೀನು ನಿನ್ನ ರಿಲೇಟಿವ್ಸ್ ಮನೆಗೆ ಹೋಗು ಅಂತ ಕಳಿಸ್ಕೊಟ್ಟಿದ್ದಾರೆ. ಸತತ 4 ದಿನಗಳ ಆತಂಕದ ಕ್ಷಣಗಳಲ್ಲಿ ಬದುಕು ಕಳೆದ ಹೆಣ್ಣುಮಗಳಿಗೆ ಗಂಡ ಮಾಡಿದ ಅಪರಾಧಕ್ಕೆ ಕ್ಷಣ ಕ್ಷಣಕ್ಕೂ ಹಿಂಸೆ ಅನುಭವಿಸಿದ ಪತ್ನಿಗೆ ಹೇಳ್ತೀವಿ 4 ದಿನಗಳು ಏನೆಲ್ಲ ನಡೆಯಿತು, ಕೆಲ್ವಿನ್ ಪೊಲೀಸರ ಮುಂದೆ ಬಿಚ್ಚಿಟ್ಟ ಆ ರಹಸ್ಯಗಳು ಏನು ಅನ್ನೋದನ್ನ ಎಳೆಯಳಿಯಾಗಿ ಬಿಚ್ಚಿಡ್ತೀವಿ. ಅದಕ್ಕೂ ಮೊದಲು ಖದೀಮ ಚಾಲಕ ಡಾಮಿನಿಕ್ ಅಂದು ಹಣ ಎಸ್ಕೇಪ್ ಮಾಡಿದ್ ಹೇಗೆ ಅನ್ನುವುದನ್ನ ಒಂದು ಸಲ ಮೆಲುಕು ಹಾಕೋಣ ಬನ್ನಿ. ದಿನಾಂಕ 23/11/2016 ಕೆಜಿ ರೋಡ್ ರಸ್ತೆಯಲ್ಲಿ ಲಾಜಿ ಕ್ಯಾಶ್ ಎಂಬ ಕಂಪನಿಯ ವಾಹನ ಮತ್ತು ಅದರಲ್ಲಿದ್ದಂಥ 1,37,00,000 ರೂಪಾಯಿಯನ್ನ ಡಾಮಿನಿಕ್ ಸೆಲ್ವರಾಜ್ ರಾಯ್ ಎಂಬ ವ್ಯಕ್ತಿ ಕಳ್ಳತನ ಮಾಡಿಕೊಂಡು ಹೋಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ಬಾಣಸ್ವಾಡಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಗಳು ನಿನ್ನೆ ರಾತ್ರಿ 10:10 ಸಮಯದಲ್ಲಿ ಡಾಮಿನಿಕ್ ಸೆಲ್ವರಾಜ್ ರಾಯ್ಯ ಧರ್ಮಪತ್ನಿಯಾದಂಥ ಎವ್ಲಿನ್ ಮೇರಿ ರಾಯ್ ಎಂಬುವರನ್ನು ವಶಕ್ಕೆ ಪಡೆದುಕೊಂಡು ಅವರಿಂದ 79,08,000 ರೂಪಾಯಿಯನ್ನು ವಶಪಡಿಸಿಕೊಂಡಿದ್ದಾರೆ. ಅದು ಕಳೆದ ಬುಧವಾರ 23ನೇ ತಾರೀಕು. ಇಲ್ಲಿ ನಿಂತಿದೆಯಲ್ಲ, ಇದೇ ವಾಹನದಲ್ಲಿ 1.37 ಕೋಟಿ ರು ಹಣವನ್ನ ತುಂಬಿಕೊಂಡು ಎಟಿಎಂಗಳತ್ತ ಹೊರಟಿದ್ದ ಡಾಮಿ. ಈ ವಾಹನದಲ್ಲಿ ಲಾಜಿ ಕ್ಯಾಶ್ ಏಜೆನ್ಸಿಯ ಪ್ರತಿನಿಧಿ ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೂಡ ಇರ್ತಾರೆ. ಕೆಜಿ ರಸ್ತೆಯ ಬ್ಯಾಂಕ್ ಆಫ್ ಇಂಡಿಯಾದ ಎಟಿಎಂಗೆ ಹಣ ಹಾಕುವಾಗ ಈ ಡಾಮಿಕ್ ವಾಹನದಲ್ಲಿದ್ದ ಹಣದ ಸಮೇತ ಸಿಬ್ಬಂದಿ ಮತ್ತು ಸೆಕ್ಯೂರಿಟಿ ಗಾರ್ಡ್ಗೆ ಯಾಮಾರಿಸಿ ಪರಾರಿಯಾಗಿರ್ತಾನೆ. ಯಾವಾಗ ಡಾಮಿನಿಕ್ನ ಸುಳಿವು ಪತ್ತೆಯಾಗುವುದಿಲ್ಲೋ ತಕ್ಷಣ ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಇರೋ ಉಪ್ಪಾರ್ಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗುತ್ತೆ. ದೂರು ದಾಖಲಿಸಿಕೊಂಡ ಪೊಲೀಸರು ಡಿಸಿಪಿ ಅನುಚೇತ್ ನೇತೃತ್ವದಲ್ಲಿ 4 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗುತ್ತೆ. ಆದರೆ ಆರೋಪಿಯ ಸುಳಿವು ಮಾತ್ರ ಸಿಗೋದಿಲ್ಲ. ಅವರನ್ನ ನಾವು ವಿಚಾರಣೆಗೆ ಒಳಪಡಿಸಿ ಅವ್ರನ್ನ ಇವತ್ತು ನಾವು 2:00 ದಸ್ತಗಿರಿ ಮಾಡಿರ್ತೀವಿ. ಮುಂದಿನ ತನಿಖೆಯನ್ನು ನಾವು ಕೈಗೊಂಡಿದ್ವಿ. ಇದುವರೆಗೂ ಡಾಮಿನಿಕ್ ಸೆಲ್ವರಾಜ ರಾಯನ ಏನು ಪತ್ತೆ ಆಗಿರೋದಿಲ್ಲ, ಈಗಲೂ ತಲೆಮರೆಸ್ಕೊಂಡಿರ್ತಾರೆ. ಈಗ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಅವ್ರನ್ನ ದಸ್ತಗಿರಿಯ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ. ಬೆಂಗಳೂರು ಪೊಲೀಸರಿಗೆ ಸವಾಲಾಗಿದ್ದ ಎಟಿಎಂ ವಾಹನ ದರೋಡೆ ಪ್ರಕರಣದಲ್ಲೀಗ ಹೊಸ ತಿರುವು ಕಂಡಿದೆ. 400,000 ದುಡ್ಡಿನ ಕಂತೆಯೊಂದಿಗೆ ಡಾಮಿನಿಕ್ನ ಪತ್ನಿ ಎಲ್ವೇನ್ ತನ್ನ ವಕೀಲರ ಜೊತೆಯಲ್ಲಿ ತಾನೇ ಬಂದು ಬೆಂಗಳೂರು ಪೊಲೀಸರಿಗೆ ಶರಣಾಗಿದ್ದಾಳೆ.
ಎಲ್ವಿನ್ ಬೆಂಗಳೂರಿನ ಲಿಂಗರಾಜಪುರ ಕರೆಂಟ್ ಪಾಳ್ಯದ ನಿವಾಸಿ. ಈಕೆಗೆ ಮೊದಲೇ ಒಂದು ಮದುವೆಯಾಗಿರುತ್ತೆ. 8 ವರ್ಷಗಳ ಹಿಂದೆ ತನ್ನ ಗಂಡನಿಗೆ ವಿಚ್ಛೇದನ ನೀಡಿ ನಂತರ ಡಾಮಿಕ್ನನ್ನ ಮದುವೆಯಾಗಿದ್ದವಳು. ಕೃಷ್ಣಗಿರಿ ಮೂಲದ ಡಾಮಿಕ್ ಜೊತೆ ಮೊದಲು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿದ್ದ ಎಲ್ವಿನ್ ಗಂಡನಿಂದ ವಿಚ್ಛೇದನ ಪಡೆದ ಬಳಿಕ ಕಾನೂನುಬದ್ಧವಾಗಿ ಡಾಮಿಕ್ನನ್ನ ಮದುವೆಯಾಗಿದ್ದಾಳೆ. ಆದ್ರೀಕೆಗೆ ಐಷಾರಾಮಿ ಜೀವನ ನಡೆಸೋ ಆಸೆ ಹುಟ್ಟು ಬಿಡುತ್ತೆ. ಬೆಂಗಳೂರಲ್ಲಿ ಐಷಾರಾಮಿ ಜೀವನ ಮಾಡಬೇಕು ಅಂದ್ರೆ ಸುಮ್ಮನೆ ಮಾತ. ಕೈ ತುಂಬ ಸಂಬಳ ಬರೋ ಎಷ್ಟು ಅಧಿಕಾರಿಗಳು ಒಮ್ಮೊಮ್ಮೆ ತಿಂಗಳ ಕೊನೆಯಲ್ಲಿ ತಿಂಡಿಗೂ ದುಡ್ಡಿಲ್ಲದಂತಹ ಪರಿಸ್ಥಿತಿ ಬಂದುಬಿಡುತ್ತೆ ಈ ರಾಜಧಾನಿಯಲ್ಲಿ. ಅಂತಾದ್ರಲ್ಲಿ ವಾಹನ ಚಾಲನೆ ಮಾಡೋ ಈ ಡಾಮಿಕ್ನ ಹೆಂಡತಿ ಐಷಾರಾಮಿ ಜೀವನ ಮಾಡೋದಕ್ಕಾಗುತ್ತ. ಅದೇ ಕಾರಣಕ್ಕೆ ಈ ಡಾಮಿಕ್ ಎಟಿಎಂ ವಾಹನವನ್ನೇ ದರೋಡೆ ಮಾಡಿದ್ದು. ಹೆಂಡತಿಯ ಐಷಾರಾಮಿ ಜೀವನಕ್ಕಾಗಿ ತಾನು ಕೆಲಸ ಮಾಡುತ್ತಿದ್ದ ಸಂಸ್ಥೆಗೆ ದ್ರೋಹ ಬಗೆದ ಪಾಪಿ ಈತ. ಆದ್ರೆ ಇದೆಲ್ಲ ಹೆಚ್ಚು ದಿನ ನಡೆಯಲ್ಲ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಇವತ್ತಲ್ಲ ನಾಳೆ ಪೊಲೀಸರ ಕೈಗೆ ಈತ ಸಿಕ್ಕಿ ಬೀಳಲೇಬೇಕು, ಶಿಕ್ಷೆ ಆಗಲೇಬೇಕು. ಡಾಮಿಕ್ಗಾಗಿ ಬೆಂಗಳೂರು ಪೊಲೀಸರು ಈಗಾಗಲೇ ತಂಡ ರಚನೆ ಮಾಡಿ ಹುಡುಕಾಟ ನಡೆಸುತ್ತಿದ್ದಾರೆ. ಇತ್ತ ಲಾಯರ್ ಜೊತೆ ತಾನೇ ಖುದ್ದಾಗಿ ಪೊಲೀಸ್ ಠಾಣೆಗೆ ಬಂದ ಎಲ್ವಿನ್ ಸಾಕಷ್ಟು ಮಾಹಿತಿಗಳನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಆಕೆ ಬಿಚ್ಚಿಟ್ಟ ರಹಸ್ಯ ಏನು ಅನ್ನೋದೇ ಕುತೂಹಲ. ಲಾಯರ್ ಜೊತೆ ಬಂದ ಎಲ್ವಿನ್ ಪೊಲೀಸರ ಮುಂದೆ ಬಾಯ್ಬಿಟ್ಟ ಸತ್ಯ ಏನು? ಎಟಿಎಂ ಹಣ ಲೂಟಿ ಮಾಡಿ ಆ ಕದಿಮ ದಂಪತಿ ಎಲ್ಲೆಲ್ಲಿ ಹೋಗ್ತಾರೆ? ಕಡೆಗೆ ಹೆಂಡತಿಯನ್ನು ಬಿಟ್ಟು ಆತ ಎಸ್ಕೇಪ್ ಆಗಿದ್ಯಾಕೆ ನೋಡೋಣ ಸಣ್ಣ ಬ್ರೇಕ್ ನಂತರ.